ಕ್ರಿಕೆಟ್ ದುನಿಯಾದಲ್ಲಿ ಯಾವಾಗಲೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಯಾರು ಬೆಸ್ಟ್ ಆಟಗಾರ ಅಂತ. ಆದ್ರೆ ಅವರನ್ನ ಆಯ್ಕೆ ಮಾಡುವಾಗ ಮಾತ್ರ ಸಾಕಷ್ಟು ವಿವಾದಗಳು ಎದುರಾಗುತ್ತೆ. ಆದ್ರೆ ಬಲಾಢ್ಯ ತಂಡದ ಆಟಗಾರರು ಬೇರೆ ತಂಡದ ಆಟಗಾರರ ಬಗ್ಗೆ ಮಾತಾಡಿದಾಗ ಸಾಕಷ್ಟು ಚರ್ಚೆಗಳು ಉಂಟಾಗುತ್ತೆ. ಹೀಗೆ ಅದೇ ರೀತಿಯ ಚರ್ಚೆಗಳು ಪ್ರಾರಂಭವಾಗಿದೆ. ಅದುವೇ ಆಸ್ಟ್ರೇಲಿಯಾ ತಂಡದ ಆಟಗಾರರು ಭಾರತೀಯ ತಂಡದ ಆಟಗಾರರ ಬಗ್ಗೆ ಮೆಚ್ಚುಗಳನ್ನ ಮಾತುಗಳನ್ನ ಆಡಿದ್ದಾರೆ. ಆಸ್ಟ್ರೇಲಿಯಾ ತಂಡದ ಸ್ಟಾರ್ ಆಟಗಾರರಾದ ಗ್ಲೆನ್ ಮ್ಯಾಕ್ಸ್ವೆಲ್, ಆರ್ಎನ್ ಫಿಚ್ ಹಾಗೂ ಸ್ಟೀವನ್ ಸ್ಮಿತ್ ಭಾರತೀಯ ಆಟಗಾರರ ಆಟದ ಶೈಲಿಗೆ ಮಾರು ಹೋಗಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಫಾಕ್ಸ್ ಕ್ರಿಕೆಟ್ ನ್ಯೂಸ್ಗೆ ನೀಡಿದ ಸಂದರ್ಶನವಾಗಿದೆ. ಸ್ಟೀವನ್ ಸ್ಮಿತ್ ಮತ್ತು ಮರ್ಮುಸ್ ಅನಿಸಿಕೆಯಂತೆ ವಿರಾಟ್ ಕೊಹ್ಲಿ ಪ್ರಸ್ತುತ ಕ್ರಿಕೆಟ್ ಜಗತ್ತಿನ ಅದ್ಭುತ ಬ್ಯಾಟ್ಸ್ಮನ್ ಅಂತೆ. ಕ್ರಿಕೆಟ್ನ ಎಲ್ಲ ಮೂರು ಮಾದರಿಯಲ್ಲೂ ಅವರ ಪ್ರದರ್ಶನ ಮೆಚ್ಚುವಂಥದ್ದು. ಇವರು ಪ್ರಸ್ತುತ ಜಗತ್ತಿನ ಮೋಸ್ಟ್ ಬೆಸ್ಟ್ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಯನ್ನು ಅವರು ನೀಡಿದ್ದಾರೆ. ಆರ್ಎನ್ ಫಿಂಚ್ ಪ್ರಕಾರ ಬೆಸ್ಟ್ ಬೌಲರ್ ಸ್ಥಾನವನ್ನು ಭಾರತ ತಂಡದ ಬೌಲಿಂಗ್ ಸ್ಟಾರ್ ಆರ್ಕರ್ ಸ್ಪೆಷಲಿಸ್ಟ್ ಬುಮ್ರಾಗೆ ನೀಡಿದ್ದಾರೆ. ಚೆಂಡು ಹೊಸದು ಇರಲಿ ಅಥವಾ ಹಳೆಯದು ಇರಲಿ, ಬುಮ್ರಾ ವಿಕೆಟ್ ಪಡೆದೇ ಪಡೆಯುತ್ತಾರೆ. ಒತ್ತಡ ಸಂದರ್ಭದಲ್ಲಿ ಅವರ ಪ್ರದರ್ಶನ ಮೆಚ್ಚುವಂಥದ್ದು. ಒಂದು ತಂಡದ ಪೇಸ್ ಅಟ್ಯಾಕ್ ಅನ್ನು ಮುನ್ನಡೆಸುತ್ತಿರುವ ಸೂಪರ್ ಸ್ಟಾರ್ ಅವರಾಗಿದ್ದಾರೆ. ಬೌಲಿಂಗ್ನಲ್ಲಿ ಎಲ್ಲ ರೀತಿಯ ಅಸ್ತ್ರಗಳನ್ನು ಹೊಂದಿರುವ ಒಬ್ಬ ಸೂಪರ್ ಪ್ಯಾಕೇಜ್ ಬುಮ್ರಾ ಎಂದು ಹೇಳಿದ್ದಾರೆ. ಸ್ಟೀವನ್ ಸ್ಮಿತ್ ಪ್ರಕಾರ ಬೆಸ್ಟ್ ಆಲ್ರೌಂಡರ್ ಸ್ಥಾನವನ್ನು ರವೀಂದ್ರ ಜಡೇಜಾಗೆ ನೀಡಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಜಡೇಜಾ ಬೆಳೆದು ಬಂದ ರೀತಿ ಅದ್ಭುತವಾಗಿದೆ. ಬ್ಯಾಟಿಂಗ್ ಇರಲಿ, ಬೌಲಿಂಗ್ ಇರಲಿ, ಫೀಲ್ಡಿಂಗ್ ಇರಲಿ, ಎಲ್ಲದರಲ್ಲೂ ಜಡೇಜಾ ಬೆಸ್ಟ್. ಕ್ರಿಕೆಟ್ ಜಗತ್ತಿನ ಫಾಸ್ಟೆಸ್ಟ್ ಪ್ಲೇಯರ್ ಎಂದು ಸ್ಟೀವನ್ ಸ್ಮಿತ್ ಜಡೇಜಾರನ್ನು ಆಡಿ ಹೊಗಳಿದ್ದಾರೆ. ಒಟ್ಟಿನಲ್ಲಿ ಭಾರತ ತಂಡದ ಆಟಗಾರರ ಪ್ರದರ್ಶನ ವಿದೇಶಿ ಆಟಗಾರರ ಗಮನ ಸೆಳೆಯುತ್ತಿದೆ. ನಮ್ಮ ಕ್ವಾಲಿಟಿ ಇನ್ನೂ ಹೆಚ್ಚಾಗಲಿ, ಭಾರತ ತಂಡವು ಕ್ರಿಕೆಟ್ನ ದೈತ್ಯ ತಂಡವಾಗಿ ಬೆಳೆಯಲಿ ಎಂದು ಆಶಿಸೋಣ. ಇನ್ನಷ್ಟು ಕ್ರಿಕೆಟ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.